ತಿಂಗಳಕಂತೀನಿ ನಾಲ್ಕೈದು ಎಡ್ಕೊಂಡು ಹಂಗೆ ಮಾಡಿ ಒಂದೇ ಸರಿ ಹಿಂಗೆ ಮಾಡ್ತೀನಿ. ಹುಲ್ಲು ಮಾರಿಬಿಟ್ರೆ ಒಂದು 4 ಲೋಡ್ ಆಗುತ್ತೆ, 5000 ರೂಪಾಯಿ ಒಂದು ಲೋಡು, 20000 ಬರುತ್ತೆ. ಬಟ್ ನಾನು ಹುಲ್ಲು ಮಾರೋದಿಲ್ಲ, ನಾನು ಗೋಶಾಲ ಕೊಟ್ಬಿಡ್ತೀನಿ ಫ್ರೀಯಾಗಿ. ಹೌದು, ನಿನ್ನೆ ಒಬ್ಬ ಮೊನ್ನೆ ಹುಡುಗ ಬಂದ ತುಮಕೂರು ಹುಡುಗ, ಸರ್ ಮದುವೆನ ಆಗ್ತಾಯಿಲ್ಲ ಏನು ಸರ್ ಮಾಡೋದು, ಯೂಟ್ಯೂಬಲ್ಲಿ ಏನಾದರೂ ಐಡಿಯಾ ಹೇಳಿ ಸರ್ ಅಂದ. ದೇವರು ಬರವನು ಕೊಟ್ಟರೆ ನಾ ನಿನ್ನೆ ಕೋರುವೆ ಚೆಲುವೆ. ದೇವರು ವರವನ್ನು ಕೊಟ್ರೆ ಮತ್ತೆ ಮತ್ತೆ ನಾ ನಿನ್ನೆ ಕೋರುವೆ ಚೆಲುವೆ. ಎಸ್ ಸ್ನೇಹಿತರೆ ನಮಸ್ತೆ, ಶುಭೋದಯ, ಸ್ವಾಗತ ನಿಮಗೆ ಮಾಕಳಿ ದುರ್ಗಕ್ಕೆ. ನೋಡಿ ಮಾಕಳಿ ದುರ್ಗ ಬೆಳಗ್ಗೆ ಕರೆಕ್ಟಾಗಿ 6:30 ಟೈಮು, ಪೂರ್ತಿ ಹಿಮಚ್ಛಾದಿತ ಅಂದರೆ ಪೂರ್ತಿ ಮಂಜು ಮುಚ್ಕೊಂಡಿದೆ. ಅದು ವಾಸು ಅವರ ಇಂಟರ್ವ್ಯೂನ ಬರೀ 7 ಎಪಿಸೋಡ್ಗೆ ಯಾಕೆ ನಿಲ್ಲಿಸ್ಬಿಟ್ಟೆ ಪರಂ, ಇನ್ನೊಂದಷ್ಟು ಎಪಿಸೋಡ್ಸ್ ಮಾಡು ಅಂತ ನೀವು ಕೇಳ್ತಾ ಇದ್ರೆ, ನಾವು ವಾಸು ಸರ್ನ ಕೇಳಿದ್ವಿ, ಬನ್ನಿ ಬೆಳಗ್ಗೆನೆ ಬನ್ನಿ ಪರಂ, ಕೆಲವು ವಿಶೇಷವಾದ ವಿಡಿಯೋಗಳಿದ್ದಾವೆ ಮಾಡೋಣ ಅಂತ ಹೇಳಿದ್ರು. ನಾವು ಬಂದಿದ್ದೀವಿ ದೊಡ್ಡಬಳ್ಳಾಪುರ ಜಿಲ್ಲೆ ಗುಂಜೂರಿಗೆ, ದೊಡ್ಡಬಳ್ಳಾಪುರ ತಾಲೂಕು ಗುಂಜೂರಿಗೆ ಬಂದಿದ್ದೀವಿ ಸ್ನೇಹಿತರೆ. ನಿಮಗೆಲ್ರಿಗೂ ಸ್ವಾಗತ ವಾಸು ಅವರ ಬದುಕಿಗೆ. ನಿಮ್ಮೆಲ್ರಿಗೂ ಭಾಳ ಅಚ್ಚುಮೆಚ್ಚಾಗಿದ್ದಾರೆ ಅವರು. ಸೊ ನನಗೂ ತುಂಬ ಇಷ್ಟದ ನಟ ಅವರು, ನಿರ್ಮಾಪಕರು ಕೂಡ. ಬನ್ನಿ ಅವರ ಬೆಳಗಿನ ಚಟುವಟಿಕೆಗಳು ಏನು ಅಂತ ನೋಡೋಣ. ಸ್ವಾಗತ ನಿಮಗೆ ವಾಸು ಅವರ ಬದುಕಿಗೆ ಮತ್ತೊಮ್ಮೆ. ನೋಡಿ ಮಾಕಳಿ ದುರ್ಗ ಸ್ನೇಹಿತರೆ, ನಾವು ಅದು ಬಂದಾಗ ಸಂಜೆ ಆಗಿತ್ತು 4 ಗಂಟೆ, ಅದು ಬ್ಯಾಕ್ ಲೈಟಲ್ಲಿ ಇತ್ತು, ಈಗ ಫ್ರಂಟ್ ಲೈಟು. ಬಹುಶಃ ಇನ್ನೊಂದು ಚೂರು ಮಂಜು ಇದೆಲ್ಲ ಸರಿದು ಸೂರ್ಯನ ಕಿರಣ ಬಿದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮಾಕಳಿ ದುರ್ಗ ಫ್ರಂಟ್ ಲೈಟಲ್ಲಿ ಅವಕಾಶ ಇದ್ದರೆ, ವಾಸು ಅವ್ರಿಗೆ ಬಿಡುವು ಇದ್ದರೆ, ಅನುಕೂಲ ಇದ್ದರೆ ಮೇಲೆ ಹತ್ತಕ್ಕೆ ಟ್ರೈ ಮಾಡೋಣ. ವಾಸು ಸರ್, ಓ ಅವರೇನಾ ಸರ್? ಶುಭೋದಯ. ಏನು ಸರ್ ಬೆಳಗ್ಗೆ ಲಾಂಗ್ ಹಿಡ್ಕೊಂಬಿಟ್ಟಿದ್ದೀರಾ ಕೈಲಿ? ಮಚ್ಚುಮುನಿ ಆಗ್ಬಿಟ್ಟಿದ್ದೀರಾ? ಮಚ್ಚುಮುನಿ ಆಗ್ಬಿಟ್ಟಿದ್ರೆ ಬೆಳಗ್ಗೆ ಕೆಲಸ ಮಾಡಿದ್ರೆ ನಮಗೆ. ಹೌದಾ? ಇದು ನೀವು ಕ್ಯಾಮ್ರಾಗೆ ಮಾಡ್ತಿರೋದಾ? ಇಲ್ಲಪ್ಪ, ನಾವು ಬರ್ತೀವಿ ಮಾಡ್ತಿರೋದಾ? ಸ್ವಾಮಿ ನೀವಂದ್ರೆ ಒಳ್ಳೆ ಕತೆ ನೋಡಿ. ಬೆಳಗ್ಗೆ ಅಲ್ಲಿಂದ ಬಂದಿರೋದು, ಈ ಲೈನ್ ಆಯ್ತು, ಈ ಲೈನ್ ಬಂದಿದ್ದೀವಿ. ಏನು ಮಾಡ್ತಾ ಇದ್ದೀರಾ? ಇದು ಜೋಳ. ಏನು ಸರ್? ಜೋಳ. ಜೋಳ? ಹೌದು. ಇದು ಹಾಂ, ಇದು ಮುರಿಬೋದು ಹಂಗೆ? ಹಾಂ, ಮುರಿ ಹಂಗೆ ಮುರಿದು ಇದೆಲ್ಲ ಸಪ್ರೇಟ್ ಮಾಡೋದು. ಈ ಜೋಳ ಅಂದರೆ ಬೇಬಿ ಕಾರ್ನ್? ಇಲ್ಲ, ಬೇಬಿ ಕಾರ್ನ್ ಬೇರೆ, ಅದು ಈ ಪಾಪ್ಕಾರ್ನ್ ಬೇರೆ. ಇದು ಮಾಮೂಲಿ ತಿನ್ನೋ ಜೋಳ. ಇದು ಮಾಮೂಲಿ ರೋಡಲ್ಲಿ ಗಾಡಿ ಮೇಲೆ ಇಟ್ಕೊಂಡು ಜೋಳ ಬೇಯಿಸ್ಕೊಡ್ತಾರಲ್ಲ, ಹಾಂ ಅದು ಇದು ನೋಡಿ. ಇದು ಇದೆಲ್ಲ ಇದಕ್ಕೆ ಹೋಗುತ್ತೆ ಫೀಡ್ಗೆ, ಅಂದರೆ ಕೋಳಿ ಫೀಡ್ಗೆಲ್ಲ ಪೌಡ್ರ್ ಮಾಡಿ ಇದು ಮಾಡಿ ಹಾಕ್ತಾರೆ ಅದಕ್ಕೆ. ಇದು ಇದು ಹಂಗಾರೆ ಮನುಷ್ಯ ತಿನ್ನೋದಲ್ವ ಇದು? ಹ್ಞೂ. ಓ, ಕ್ಯಾಮ್ರಾ ಆನ್ ಮಾಡ್ಬಿಟ್ಟಿದ್ರಾ? ನಮಸ್ತೆ ಸರ್. ಸ್ನೇಹಿತರೆ ಸ್ವಾಗತ ನಿಮಗೆ ಮತ್ತೊಮ್ಮೆ ವಾಸು ಅವರ ಬದುಕಿಗೆ. ಸರ್ ನಿಮ್ಮ ಅಭಿಮಾನಿಗಳು ಬಿಡ್ತಾ ಇಲ್ಲ, ಏನು ಮಾಡಲಿ ಸರ್? ಎಲ್ಲ ನೋಡಿ ಕೆಲಸ ನೋಡಿ, ನಿನ್ನೆ ಕೆಲಸ ಸ್ವಲ್ಪ ಬೇರೆ ಇತ್ತು, ಬ್ಯುಸಿ ಇದ್ದು ನೋಡಿ ನೋಡಿ. ನಮ್ಮ ಬಸಪ್ಪ ಆ ಕಡೆ ಮಾಡಿರೋದು, ನಾ ಇಬ್ಬರು ಅರ್ಧರ್ಧ ಭಾಗ ಮಾಡ್ಕೊಂಡಿದ್ವಿ, ಆ ಕಡೆಯಿಂದ ನೀನು ಈ ಕಡೆಯಿಂದ ನಾನು ಅಂತ. ಅವ್ರು ನೋಡಿ ಎಷ್ಟು ಕೊಯ್ದುಬಿಟ್ಟವ್ರು ಗಿಡದಿಂದ ಆ ಕಡೆ. ಹಾಂ, ಫುಲ್ ಕೊಯ್ದುಬಿಟ್ರು ನಿನ್ನೆ ಅವರು. ನಾನು ಸ್ವಲ್ಪ ಎಲ್ಲ ಬೇರೆ ಹೋಗಿದ್ದೆ, 10 ಗಂಟೆವರೆಗೆ ಮಾಡಿದೆ. ಆಮೇಲೆ ಸ್ವಲ್ಪ ಎಲ್ಲ ಬೇರೆ ಕೆಲಸ ಬಿತ್ತು, ಅದು ಸ್ವಲ್ಪ ಗಾಣದ ಮನೆ ಮಾಡಬೇಕಾದ್ರೆ ಕಬ್ಬು ಕಡಿಬೇಕು, ಅಲ್ಲಿ ಕಬ್ಬು ಹಾಕ್ಸಿದ್ವಿ. ಅಲೆ ಮನೆ ಮಾಡ್ತೀರಿ? ಹ್ಞೂ, ಅಲೆ ಮನೆ ಮಾಡ್ತಾ ಇದ್ದೀವಿ. ಓ, ಯಾವಾಗ ಅದು? ಅದು ನಾಳೆಯಿಂದ, ಇವತ್ತಿಂದ ಸ್ಟಾರ್ಟು. ಲೇಬರ್ ಬಂದಿರ್ತಾರೆ ಮೋಸ್ಟ್ಲಿ, ಬಂದರೆ ಇವತ್ತೇ ಸ್ಟಾರ್ಟ್ ಮಾಡಿಬಿಡ್ತೀವಿ. ಬೆಲ್ಲ ಬೇಯಿಸ್ತೀರಾ? ಹಾಂ, ಬೆಲ್ಲ ಬೇಯಿಸ್ತೀವಿ ನಾವೇ. ಹೌದು, ಬನ್ನಿ ಚೆನ್ನಾಗಿರುತ್ತೆ, ಬೇಯಿಸೋಣ. ಹೌದಾ? ಹೌದು. ಸರಿ, ಇದು ಅಲ್ಲ ಪ್ರೊಸೆಸ್ ಏನಿಲ್ಲ ಅಷ್ಟೇ ಸರ್, ಜೋಳ ಇದು ಬರುತ್ತೆ, ಇದು ತೆಗೆದು ಮಿಷನ್ಗೆ ಹಾಕಿದ್ರೆ ಅಂದರೆ ಸ್ವಲ್ಪ ಚೆನ್ನಾಗಿ ಒಣಗಿಸಿ ಮಿಷನ್ಗೆ ಹಾಕ್ತೀವಿ, ಜೋಳ ಆಚೆ ಬರುತ್ತೆ. ಸೇಮ್ ಕಾಳು ಬರುತ್ತೆ. ಹಾಂ, ಇದನ್ನು ಚೆನ್ನಾಗಿ ನಾವು ಇದು ಮಾಡಿ ಡ್ರೈ ಮಾಡಿಬಿಟ್ಟು ಸೇಲ್ ಮಾಡಬೇಕು. ಏನಾದರೂ ಸ್ವಲ್ಪ ಹಸಿ ಇದ್ದರೆ 2000 ರೂಪಾಯಿ ಇರೋದು 1500 ರೂಪಾಯಿ ಕಟ್ ಮಾಡಿಬಿಡ್ತಾರೆ. ಬರೀ 500 ಕೊಡ್ತಾರೆ? 500 ಬರೀ 1000 ರೂಪಾಯಿ ಕೊಡ್ತಾರೆ. ಅದು ಹಸಿ ಇರ್ಬೋದು, ಚೆನ್ನಾಗಿ ಒಣಗಿಸಿರ್ಬೇಕು. ಹ್ಞೂ, ಸ್ವಲ್ಪ ಹಸಿ ಇದ್ದರೆ ರೇಟ್ ಹೋಯ್ತು. ಕೊಡೋದು ನಮ್ಗೆ 2100 ರೂಪಾಯಿ ಇದೆ ಇವಾಗ. ಏನು? ಒಂದು ಕ್ವಿಂಟಾಲ್ಗೆ? ಕ್ವಿಂಟಾಲು ಒಂದು ಕ್ವಿಂಟಾಲ್ಗೆ 2200 ರೂಪಾಯಿ. 100 kg? ಹಾಂ, 2200 ರೂಪಾಯಿ. ನಮ್ದಲ್ಲ 25 ಕ್ವಿಂಟಲ್ ಆಗುತ್ತೆ 2 ಎಕರೆಗೆ. 25 ಕ್ವಿಂಟಲ್ ಅಂದ್ರೆ ಎಷ್ಟು? 25 ಕ್ವಿಂಟಲ್ ಅಂದ್ರೆ ಅರೌಂಡ್ 4 lakh. ಇಲ್ಲ ಸರ್, ನೀವು ಹೇಳಕ್ಕೆ ನಾನು 25 × 2000 50000 ಬರುತ್ತೆ. 50000 ಬರುತ್ತೆ? 25000 ಖರ್ಚು ಆಗ್ಬಿಟ್ಟಿದೆ ಆಲ್ರೆಡಿ. ಈಗ ಇನ್ನ ಈಗ ಕಟ್ ಮಾಡಕ್ಕೆ ಲೇಬರ್, ಇದು ನಾವೇ ಸ್ವಲ್ಪ ಕಟ್ ಮಾಡ್ಕೊಂತ ಇದೀವಿ, ಲೇಬರ್ ಜಾಸ್ತಿ ಇಕ್ತಾ ಇಲ್ಲ. ಅಂದ್ರೆ ಹಿಂಗೆ ಕಟ್ ಮಾಡಿ ತೋರಿಸಿ, ಏನು ಪ್ರೊಸೆಸ್? ಇಷ್ಟೇ ಸರ್? ಅಷ್ಟೇ? ಹಾಂ, ಅಷ್ಟೇ. ಇದು ಈಗ ಜೋಳ ನಾನು ಹೊಸದಾಗಿ ಏನಂದ್ರೆ ನೋಡಿ, ಈ ಥರ ಕುಡ್ಲಿ ಯಾರು ಮಾಡಲ್ಲ, ನಾನು ಸಪ್ರೇಟಾಗಿ ಮಾಡಿಸಿದ್ದೀನಿ.
ಏನಕ್ಕೆ ಅಂದ್ರೆ ಜಾಸ್ತಿ ರೈತರಿಗೆ ಅಂದ್ರೆ ಚಿಕ್ಕದ ಚಿಕ್ಕದ್ರಲ್ಲಿ ಇಷ್ಟು ಬಗ್ಬೇಕು ಹಿಂಗೆ ಬಗ್ಬೇಕು. ಸೊ ಇದು ನಾನೇ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸೊಂಟ ನೋವಲ್ವಾ, ಅದಕ್ಕೋಸ್ಕರ ನೋಡಿ ಹಿಂಗೆ ಏನು ಮಾಡ್ತೀನಿ, ಹಿಂಗೆ ಇಡ್ಕೊತೀನಿ ನಾಲ್ಕೈದು ಹಿಡ್ಕೊಂಡು ಹಿಂಗೆ ಮಾಡ್ತೀನಿ. ಒಂದೇ ಸರಿ ಹಿಂಗೆ ಮಾಡ್ತೀನಿ. ಸೊ ಒಂದು ಕಟ್ ಮಾಡೋ ಜಾಗ ನಾಲ್ಕು ಕಟ್ ಮಾಡ್ತೀನಿ ಲಾಂಗ್ ಥರ. ಇಲ್ಲಾಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ನೋಡಿ, ಹಿಂಗೆ ಎಷ್ಟು ಸರಿ ಬಗ್ಬೇಕು ನೋಡಿ, ಅದು ರೈತರಿಗೂ ಗೊತ್ತಾಗಬೇಕು. ಪ್ರತಿಯೊಂದಕ್ಕೂ ಬಗ್ಬೇಕಲ್ಲ ಸಾ, ಉದ್ದದ ಮಾಡ್ಕೊಂಡ್ರೆ ಮುಗ್ದ. ಸೊ ಉದ್ದದ ಮಾಡ್ಕೊಂಡು ನೋಡಿ ಹಿಂಗೆ. ಸೊ ಇದು ನೀವೇ ಮಾಡ್ಕೊಡ್ರಿ ಕಸ್ಟಮರ್? ಹೌದು, ನಾನು ಮಾಡಿಸ್ಕೊಂಡಿರೋದು. ಹಿಂಗೆ ಮಾಡಿಬಿಟ್ರೆ ನಾಲ್ಕು ಒಂದೇ ಎರಡಕ್ಕೆ ಬರುತ್ತೆ ಹಿಂಗೆ. ಸೊ ಇದು ಈ ಥರ ಮಾಡ್ಕೊಂಡು ರೈತರಿಗೆ ಒಳ್ಳೇದು, ಜೋಳ ಕಡಿಯೋಕ್ಕೆ. ಸೊ ಇದು ನೀವೇ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿರೋದು? ಹೌದು. ಓಕೆ, ನಾನು ಇಲ್ಲಿ ಸಿನಿಮಾ ಲಾಂಗ್ ಆಗಲ್ಲ, ಇನ್ನೂ ಅದು ಉದ್ದ ಇರುತ್ತಲ್ಲ, ಅದು ಇನ್ನೂ ಸ್ವಲ್ಪ ಉದ್ದ ಇರುತ್ತೆ. ಸೊ ಆರಾಮಾಗಿ ನಿಂತ್ಕೊಂಡೇ ಕಡಿಬೋದಲ್ಲ ಹಿಂಗೆ? ನಿಂತ್ಕೊಂಡು ಕಡಿಯೋಕ್ಕಾಗಲ್ಲ. ನೀವು ಕಡಿತೀನಿ, ಇಟ್ಕೊಳ್ಳಿ ಕಡ್ರಿ, ಬಾ ಬರಾಮ್ ಕಡಿತಾವ್ರೆ. ಒನ್ ಟೂ ವಾಹ್, ಅಲ್ಲ ಅದು ಕಡಿದು ದೊಡ್ಡದು ದೊಡ್ಡದು ಇದು. ಹಾಂ, ನೀವು ಒಂದೊಂದೇ ಕಡಿಯೋಕ್ಕಾಗೋದು? ಹಾಂ. ಓ, ಒಳ್ಳೆ ಒಳ್ಳೆ ಎಕ್ಸೈಸ್ ಸರ್ ಬೆಳಗ್ಗೆ. ಅವ್ನು ಮತ್ತೆ ನೋಡಿ, ಸ್ಪೆಟ್ ಬರ್ತಾ ಇದೆ, ನಿಮ್ಗೆ ಚಳಿ ಆಗ್ತಾ ಇದೆ, ನಮ್ಗೆ ಸೆಕೆ ಬರ್ತಾ ಇದೆ. ಚಳಿ ಆಗ್ತದೆ, ನಿಮ್ಗೆ ಬೆವರು ಬರ್ತದೆ? ಬೆವರು ಬರ್ತಾ ಇದೆ ನೋಡಿ, ಫುಲ್ ಬೆವರು. ಎಷ್ಟೊತ್ತಿದ್ರಿ? ನಾನು ಐದೂವರೆ ಗೆದ್ಬಿಟ್ಟೆ. ಹಾಂ, ಐದೂವರೆ ಗೆದ್ದು ಸ್ವಲ್ಪ ಬಿಸಿನೀರು ಕುಡಿದ್ರೆ ಸ್ವಲ್ಪ ಬೆಚ್ಚಗಾಗುತ್ತೆ. ಬಿಸಿನೀರು ಕುಡಿದ್ಬಿಟ್ಟು ರೆಡಿಯಾಗಿ ಬಂದೆ. ಹಾಲು ಇವ್ರನ್ನೆಲ್ಲ ಎಬ್ಬರಿಸ್ಕೊಂಡು ಎಲ್ಲರನ್ನ ಎಲ್ಲ ನಮ್ಮ ಹುಡುಗ್ರ ನಾವು ಯಾರು ಇದನ್ನ ಹಾಲು ಹಾಳು ನೆಟ್ಟಿಲ್ಲ, ಯಾಕೆಂದರೆ ಇದು ಕಟ್ ಮಾಡೋಕ್ಕೆ 5,000 ರೂಪಾಯಿ ಕೇಳಿದ್ರು. ಫುಲ್ಲು ಫುಲ್ ಕಟ್ ಮಾಡೋಕ್ಕೆ 5,000 ಕೇಳಿದ್ರು. ಈಗ ನನಗೆ ಬರೋ 45,000-50,000 ಆಲ್ರೆಡಿ 30,000 ಖರ್ಚಾಗಿದೆ, ಮತ್ತು ಇದು ಬಿಡ್ಸೋಕ್ಕೆ ಒಂದು 5,000 ಖರ್ಚಾಗುತ್ತೆ, ಮತ್ತು ಕೂಳಿ ಏನು ಸಿಗೋದಿಲ್ಲ. ಇದನ್ನು ಆ್ಯಕ್ಚುಲಿ ಇದನ್ನು ಇದು ಮಾರಿದ್ರೆ ಇದು ಇದೆಯಲ್ಲ, ಹಾಂ ಕಡ್ಡಿ, ಹ್ಞೂ ಹುಳ್ಳು, ಹುಲ್ಲು ಮಾರಿಬಿಟ್ರೆ ಒಂದು 4 ಲೋಡ್ ಆಗುತ್ತೆ, 5,000 ರೂಪಾಯಿ ಒಂದು ಲೋಡು, 20,000 ಬರುತ್ತೆ. ಬಟ್ ನಾನು ಹುಲ್ಲು ಮಾರೋದಿಲ್ಲ, ನಾನು ಗೋಶಾಲೆ ಕೊಟ್ಬಿಡ್ತೀನಿ ಫ್ರೀಯಾಗಿ. ನಾನು ಯಾಕೆಂದರೆ ನನ್ನ ರೂಲ್ಸ್ ಇಟ್ಕೊಂಡಿದ್ದೀನಿ, ನನಗೆ ಹುಲ್ಲು ಯಾವುದೇ ಕಾರಣಕ್ಕೂ ಮಾರಬಾರ್ದು. ಇಲ್ಲಿ ಗೋಶಾಲೆ ಇದೆ, ಯಾಕೆಂದರೆ 600-800 ಹಸು ಇದೆ ಅಲ್ಲಿ. ನಮ್ಮಂಥವ್ರು ನೆಚ್ಕೊಂಡು ಅವ್ರಿಗೆ ಗೋಶಾಲೆ ಮಾಡಿರೋದು, ನಾವೆಲ್ಲ ಮಾರ್ಕೊಂಡ್ಬಿಟ್ಟು ನಾವು ಮಾರಿಬಿಟ್ರೆ ಈಗೇನಾಗುತ್ತೆ, ನಾನು ಅದಕ್ಕೋಸ್ಕರ ನನಗೆ ಯಾವುದೇ ಕಾರಣಕ್ಕೂ ಅದೆಷ್ಟೇ ದುಡ್ಡು ಬರಲಿ ನಾನು ಕೊಡೋಲ್ಲ. ಹಂಗೆ ಬಂದು ಕೇಳಿದ್ರು 30,000 ಕೊಡ್ತೀವಿ, 25,000 ಕೊಡ್ತೀವಿ ಅಂತ. ನನಗೆ ಆ ದುಡ್ಡು ಇಲ್ಲ ಅಂದರೆ ಪರವಾಗಿಲ್ಲ, ನಾನು ಕೊಡೋಲ್ಲ. ನಾನು ಹೇಳಿದ್ರೆ ಅದು ತಗೊಂಡೋಗಿ ಗೋಶಾಲೆಗೆ ಕೊಟ್ಬಿಡೋದು. ಅವರು ತಗೊಂಡೋಗಿ ಅಂದರೆ ತಗೊಳ್ಳಲ್ಲ, ಕಟ್ ಮಾಡೋದು ಈಗ ಇಲ್ಲಾಂದ್ರೆ ಏನು ಗೊತ್ತಾ, ಬೇರೆಯವ್ರು ಆದರೆ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, 20,000 ಕೊಟ್ಬಿಟ್ಟು ಅವರೇ ಕಟ್ಬಿಡ್ತಾರೆ, ಕಟ್ ಮಾಡೋ ಖರ್ಚು ನನಗೆ ಬೀಳಲ್ಲ. ಬಟ್ ಏನಂದರೆ ಹುಲ್ಲು ಅವ್ರು ತಗೊಂಡೋಗ್ತಾರಲ್ವ, 20,000 ನನಗೆ ಮುಖ್ಯ ಅಲ್ಲ. ಹಸುಗಳು ದನಗಳು ತಿಂತವಲ್ಲ ಇದನ್ನ? ಹಾಂ, ಅಲ್ಲಿ ಅಷ್ಟೊಂದು ಹಸುಗಳು ಫ್ರೀ ಆಗಿದ್ದಾವೆ, ಅಂದರೆ ದಾರಿಯಲ್ಲಿ ಸಿಗೋವು, ಯಾರೋ ಕಟ್ ಮಾಡೋಕ್ಕೆ ತಗೊಂಡೋಗ್ತಾರೆ, ಅದನ್ನೆಲ್ಲ ತಗೊಂಬಂದು ಅಲ್ಲಿ ಕೂಡಾಕಿದ್ದಾರೆ. ಏನೋ ಒಂದು 800 ಹಸು ಇದೆ, ಅವು ಪಾಪ ಕಟ್ ಮಾಡೋಕ್ಕೆ ಅಂತ ತಗೊಂಡೋಗ್ತಾರೆ. ಅದು ನಾವು ನಾವೇನೋ ಹೇಳ್ತೀವಿ ಸುಮ್ಮನೆ ಸಿನಿಮಾಗಳಲ್ಲಿ, ಸೀರಿಯಲ್ ಅಲ್ಲಿ ಡೈಲಾಗ್ ಹೊಡಿತೀವಿ, ರಿಯಲ್ ಆಗಿ ಮಾಡಬೇಕಲ್ಲ. ಅವ್ರು ಯಾರೋ ಮಾರುತಿ ಮೆಡಿಕಲ್ಸ್ ಅವ್ರು ಒಬ್ಬರು ಏನೇನೋ ಫುಲ್ಲು ಪೋಸ್ಟರ್ಲ್ಲಿ ಹಾಕ್ಕೊಂಡು ಫುಲ್ ಮಾಡ್ತಾರೆ. ಇಂಥ ಅವ್ರೇನು ಮಾಡಬೇಕು, ಒಂದು 500 ಎಕರೆ ಲೀಸಿಗೆ ತಗೊಂಡು ಹುಲ್ ಬೆಳಿಬೇಕು, ಗೋಶಾಲೆ ಕೊಡಬೇಕು, ಸುಮ್ಮನೆ ಪೋಸ್ಟರ್ ಹಾಕೊಂಡಿಲ್ಲ. ಅಲ್ಲ, ಫೋಟೋ ಹಾಕ್ಕೊಳ್ಳೋದಲ್ಲ ಸರ್, ಅವರೇ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ, ನನಗೆ ಗೊತ್ತಿಲ್ಲ ಸರ್ ಈಗ ಅಷ್ಟು ಡೀಟೇಲ್ ಆಗಿ. ಬಟ್ ನಾನು ಅವ್ರನ್ನ ನೋಡ್ತಾ ಇರೋದು ಬರೀ ಪೋಸ್ಟ್ರಲ್ಲಿ ನೋಡ್ತಾ ಇದ್ದೀನಿ, ಪೋಸ್ಟ್ರಲ್ಲಿ ಇದರಲ್ಲಿ ಬರುತ್ತೆ. ಸೊ ಈ ಥರದ್ದು ಏನಾದರೂ ಮಾಡಬೇಕು, ನೀನು ಗೋಶೆ ಮಾಡಬೇಕು ಅಂದ್ರೆ ತಗೊಳ್ಳಿ 100 ಎಕರೆ ಇಲ್ಲಾದರೂ ಹಾಕಿ ಹುಲ್ಲು ಕಟ್ ಮಾಡಿ ಕೊಡ್ರಿ, ಗೋಶಾಲೆಗಳಿಗೆ ಪುಣ್ಯ ಬರುತ್ತೆ. ಖರ್ಚು ಎಲ್ಲ ತುಂಬ ಖರ್ಚು ಕಡಿಮೆ, ಇದು ಜೋಳ ತುಂಬ ಖರ್ಚು ಕಡಿಮೆ. ನನಗೆ ಹೇಳಿದ್ನಲ್ಲ, ನಾನು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ದೀನಿ, ಯಾಕಂದ್ರೆ ಲೇಬರ್ಸ್ ಇರೋದ್ರಿಂದ. ಇದು ಹಂಗೆ ಸುಮ್ಮನೆ ಚೆಲ್ಬಿಟ್ಟು ಬಂದರೆ ಮಳೆಗೆ ಬಂದ್ಬಿಡ್ತಿದ್ದು. ಸೊ ನೀರಾವರಿ ಬೇಡ, ನಾವು ನೀರಾವರಿ ಕಟ್ಟೇ ಇಲ್ಲ, ನೀರು ಕಟ್ಟಿಲ್ಲ ಇದಕ್ಕೆ, ಮಳೆಯಲ್ಲಿ ಬರುತ್ತೆ, ಮಳೆಗೆ ಬಂದ್ಬಿಡ್ತದೆ. ಇದು ನಾನು ಒಂದು ತಡಿ ನೀರು ಕಟ್ಟಿಲ್ಲ, ನೀರಿದೆ ಬಟ್ ಕಟ್ಟಿಲ್ಲ ನಾನು. ಬಟ್ ಮಳೆ ಅಷ್ಟಿತ್ತ ಇದು ಮಳೆ? ಹೌದು, ಮಳೆದು. ಇಲ್ಲ, ಏನಾಗುತ್ತೆ ಬೆಳಗ್ಗೆ ಕಟ್ ಮಾಡಿದ್ರೆ ನೋಡಿ, ಇದೆಲ್ಲ ಮೃದುವಾಗಿ ಮೆತ್ತಗಿದೆ, 10 ಗಂಟೆ ಆದ್ಮೇಲೆ ಇದು ಹಿಂಗೆ ಕೊಯ್ಕೊಂಡ್ರೆ ಹಿಂಗೆ ಎಲ್ಲ ರಕ್ತ ಆಗ್ಬಿಡ್ತದೆ. ಓ, ಇದೆಲ್ಲ ಬಿಸಿಲಾಗ್ಬಿಟ್ರೆ ನಿಮ್ಗೆ ಮುಟ್ಟಕ್ಕಾಗಲ್ಲ ಇದನ್ನ, ಕರ 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 ಅಂತದೆ. ಅದಕ್ಕೋಸ್ಕರ ಬೆಳಗ್ಗೆ 6 ಗಂಟೆಗೆ ಎದ್ದಾಳದು, ಇದು 10-11 ಗಂಟೆವರೆಗೆ ಹೊಡಿಬೋದು, ಆಮೇಲೆ ಹೊಡೆಯೋಕ್ಕಾಗಲ್ಲ. ಓ, ಇದ್ರಲ್ಲಿ ಸೈನ್ಸ್ ಇದೆ ನೋಡಿ ಹಂಗಾರೆ ನಮ್ಗೆ. ಹೌದು, ಮತ್ತೆ ಯಾವಾಗಂದ್ರೆ ಅವಾಗ ಮಾಡೋಂಗಿಲ್ಲ ಕೃಷಿ. ಹಾಂ, ಬೆಳಗ್ಗೆ ಮಾಡಬೇಕು, ಬೆಳಗಿನ ಜಾವ. ಮಾರ್ಕೆಟ್ ಇಲ್ಲ, ಇದು ಅವರೇ ಬರ್ತಾರೆ, ಈ ಇದು ಲೇಬರ್ ಇವ್ರು ಇರ್ತಾರಲ್ಲ ಮೀಡಿಯಾಟ್ಸು, ಅವ್ರು ಬಂದು ನಾವು ಜೋಳ ರೆಡಿ ಇದ್ದರೆ ಬಂದು ಜೋಳ ನೋಡ್ತಾರೆ, ಹಿಂಗೆ ಹಿಂಗೆ ಅಲ್ಲಾಡಿಸ್ತಾರೆ, ನೋಡ್ತಾರೆ ಇದಾಗಿದೆಯಾ ಇಲ್ವಂತ, ಒಣಗಿದೆಯಲ್ಲ ಅಂತ ರೇಟ್ ಹೇಳ್ತಾರೆ. 2,000 ಮಾರ್ಕೆಟ್ ರೇಟ್, ನಿಮ್ಗೆ ಸ್ವಲ್ಪ ಹಸಿ ಇದೆ, ನಿಮ್ಗೆ 2,500 ರೂಪಾಯಿ ಕಟ್ಟು. ಹ್ಞೂ, ಏನು ಮಾಡ್ತೀರಾ ನೀವೇ ತೊಗೊಂಡು ಮಾರ್ಕೆಟ್ ಕಟ್ಟಲ್ವಾ?
ತಗೊಂಡು ಹೋಗ್ಬೋದು ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಸರ್ ಎಲ್ಲ ಬ್ರೋಕರ್ಗಳು ಎಲ್ಲ ಅಧ್ವಾನ ಮಾಡ್ಬಿಟ್ಟು ಎಲ್ಲ ಮೀಡಿಯೇಟರ್ ಮೇಲೆ ರೈತರ ಜೀವನ ಮೀಡಿಯೇಟರ್ ಮೇಲೆ ಇರೋದು. ಬಟ್ ಸರ್ಕಾರ ಏನು ಮೀಡಿಯೇಟರ್ ಅಂತ ತೆಗೆದಾಕ್ಬೇಕು, ದಲ್ಲಾಳಿಗಳನ್ನ ಅವಾಯ್ಡ್ ಮಾಡಬೇಕು ರೈತರು? ನಾನು ಚಿಕ್ಕ ಹುಡುಗಿಂದಾಗ ಹೇಳ್ತಾನೆ ಇದ್ದಾರೆ ಸರ್, ಯಾವುದೂ ಆಗಿಲ್ಲ, ಇನ್ನು ಯಾವುದೂ ಆಗಿಲ್ಲ, ಬರೀ ಸ್ಟೇಟ್ಮೆಂಟ್ ಎಲ್ಲ ಇದೆ ಅಷ್ಟೇ, ಬರೀ ಸ್ಟೇಟ್ಮೆಂಟ್. ನೋಡಿ ಸರ್, ನಮಗೆಲ್ಲ ಬೆವ್ರು ಬಂದ್ಬಿಟ್ಟಿದೆ. ಓಕೆ, ನಿಮ್ಗೆ ಚಳಿ ಆಗ್ತಾ ಇದೆ? ಹೌದು, ನಾವು ಇನ್ನೂ ಯಾವ್ದೋ ಬೆಚ್ಚಗಿರೋ ಕಾಫಿ ಕುಡಿನ ಅಂತ ಹುಡುಕ್ತಾ ಇದ್ದೀವಿ. ಹೌದಾ, ರೆಡಿ ಆಗ್ತದೆ. ಇಲ್ಲ ಇಲ್ಲ ಇಲ್ಲ, ಚಿಂಟೋ ಚಿಂಟೋ, ಹಳೆ ಹುಲಿ ಇದೆ, ಅದು ಹಳೆ ಹುಲಿ ಇದೆ, ಬಾ ಒಂಚೂರು ಕಾಫಿ ಮಾಡಿಸ್ಬಾ. ನೋಡಿ ಅಲ್ಲ, ಹಳೆ ಹುಳಿ ಬಸಪ್ಪ, ನೋಡಿ ಅವರೇ ನಮ್ಮ ಬಸಪ್ಪ ಅವರು. ಬಸಪ್ಪ ಅವರೇ ಈ ಕಡೆ ತಿರುಗಿ ನೋಡ್ರಿ ಇವರೇ. ಹಾಂ ಅಲ್ಲ ನೋಡಿ, ಅರ್ಧ ನನಗೆ ಅರ್ಧ ನಿನಗೆ ಭಾಗ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಈ ಕಡೆ ನಂದು, ಆ ಕಡೆ ಬಸಪ್ಪಂದು. ಹಾಂ ಅವರೇ ನಮ್ಮ ಯಜಮಾನ್ರಲ್ಲಿ, ಅವರೇ ಯಜಮಾನ್ರು, ನಮ್ದೆಲ್ಲ ತೋಟ ನೋಡ್ಕೊಳ್ಳೋದು ಅವರೇ ಸರ್. ಹೋಗೋಣ, ಸಾಕಲ್ವಾ? ಇಲ್ಲ ಅಲ್ಲಿ ನೀವು ಮಾಡಿದ್ರಿ ಮಾಡಿ, ಇಲ್ಲ ಬೇಡ ನಡ್ರಿ, ಹೋಗೋಣ. ನೀವೇನು ಮಾಡ್ಬಿಡಿ, ನೀವೇನು ಮಾಡ್ತೀರಿ, ಫುಲ್ ಡೇ ಅಂತ ತಕ್ಕೊಂಡೋಯ್ತೀವಿ ನಾವು ಅಷ್ಟೇ. ಹೌದಾ? ಇಲ್ಲ ಹೋಗೋಣ, ಅದಕ್ಕೆ ಟೈಮ್ ಆಗುತ್ತೆ ಮೇಲೆ. ಒಂದೇ ತೆರೆ ಇರುತ್ತಲ್ಲ ಈಗ, ಬೆಟ್ಟ ಹತ್ಬೇಕಂದ್ರೆ ಹೋಗ್ಬೇಕು. ಇಲ್ಲ ಎರಡು ಇರ್ತವೆ. ನಾನೇನಂದ್ರೆ ಇದು ನೀರು ಕಟ್ಟಿಲ್ಲ, ನೀರು ಕಟ್ಟಿದ್ರೆ ಸ್ವಲ್ಪ ಎರಡು ಎರಡು ಸ್ವಲ್ಪ ಸ್ಟ್ರಾಂಗ್ ಬಂದಿರೋದು. ನೀರು ಕಟ್ಟಿದಕ್ಕೋಸ್ಕರ ಒಂದೊಂದು ಬಂದಿದೆ, ಒಂದೊಂದೇ ಬಂದಿದೆ. ಸಣ್ಣ ಶರೀರಾಗಿ ಮಾಡಿಬಿಟ್ರೆ ಎಕರೆಗೆ ಒಂದು 40 ಕ್ವಿಂಟಲ್ ಬರೀ ಜೋಳ ಆಗುತ್ತೆ. 40 ಕ್ವಿಂಟಲ್ ಅಂದ್ರೆ 2000 ಅಂದ್ರೆ 80,000, 1 ಲಕ್ಷ, 1 ಲಕ್ಷ ಆಗುತ್ತೆ. ಕರೆಕ್ಟ್ ಆಗಿ ಮಾಡಬೇಕು, 1 ಲಕ್ಷ ಎಕರೆಗೆ. ಎಕರೆಗೆ ಅದರಲ್ಲಿ ಖರ್ಚು ಒಂದು 25,000 ಹೋಗುತ್ತಾ? ಅಷ್ಟೇ ಖರ್ಚು, ಅಷ್ಟೇ ಜೋಳ ಏನಿಲ್ಲ, 1,500 ರೂಪಾಯಿ ಜೋಳ ಅಷ್ಟೇ. ಮತ್ತೆ ಸ್ವಲ್ಪ ಇದೆಲ್ಲ ಹಾಕ್ತಾರೆ, ಮೆನ್ಯೂರ್ಸ್ ಎಲ್ಲ. ನಾನು ಏನು ಹಾಕಲ್ಲ ಗೊಬ್ಬರ, ನಾನು ಹಾಕಲ್ಲ, ಯಾಕಂದ್ರೆ ನಾನು ತಿಪ್ಪೆ ಗೊಬ್ಬರ ಏನಾದ್ರು ಹೊಡಿಸ್ತೀನಿ, ಹೊಡೆದ್ರೆ ಇಲ್ಲಾಂದ್ರೆ ಇದೇನು ಆರ್ಗ್ಯಾನಿಕ್ ಟೈಪ್ ಏನಾದರೂ ಹಾಕ್ತೀನಿ ಅಷ್ಟೇ ಭೂಮಿಗೆ. ಈಗ ಸ್ವಲ್ಪ ಆದರೂ ಭೂಮಿನ ಕಾಪಾಡ್ಕೊಳ್ಳೋಣ. ಈಗ ನಮಗೆ ಭೂಮಿ ತಾಯಿ ಎಲ್ಲ ಕೊಡ್ತಾಳೆ ನೋಡಿ. ಇಷ್ಟು ಬೀಜ ಹಾಕಿದ್ರೆ ಅಷ್ಟು ದೊಡ್ಡ ಆಲದ ಮರ ಆಗುತ್ತೆ ಅಲ್ವಾ, ಭೂಮಿ ತಾಯಿ ಎಷ್ಟು ಕೊಡುತ್ತೆ ನಮಗೆ? ಒಂದು ರಾಶಿ ಮಾಡು, ರಾಶಿ ಮಾಡು. ಹಾಂ ಅದಿದೆಯಲ್ಲ ಹಂಗೆ ಭೂಮಿ ತಾಯಿ ಪಾಪ, ಅವಳನ್ನ ನಾವು ಉಳಿಸ್ಕೋಬೇಕು ಸರ್. ಎಲ್ಲ ಗೊಬ್ಬರಗಳು ಅವು ಯಾಕೆ 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 ಎಲ್ಲ ಭೂಮಿನ ಸರ್ವನಾಶ ಮಾಡಿ ನಮ್ಮ ಪೀಳಿಗೆಗೆ ಏನು ಕೊಟ್ಟು ಹೋಗ್ತೀವಿ? ಒಳ್ಳೆ ಸ್ವಚ್ಛವಾದ ಭೂಮಿ, ಸ್ವಚ್ಛವಾದ ಗಾಳಿ, ಮರ, ಗಿಡ ಆದರೂ ಕೊಡಬೇಕಲ್ಲ ಸರ್, ಆಸ್ತಿ ಕೊಡದೇ ಇದ್ರು. ಹೌದಲ್ವಾ? ನಮ್ಮ ಪೀಳಿಗೆಗೆ ಒಳ್ಳೆ ನೀರು ಕಲುಷಿತ ಮಾಡಿದೀರಾ, ಅವಾದ್ರೂ ಕೊಟ್ಟು ಹೋಗದೇ ಇದ್ರೆ ನಾವು ಇನ್ನೇನಕ್ಕೆ ಭೂಮಿ ತಾವೇ ಸೇವೆ ಮಾಡ್ಬಿಟ್ಟು ಹೋಗ್ಬೇಕು ನಾವು? ಅವಳಿಂದ ನಾವು ಹುಟ್ಟೋದು, ಅವಳು ಹಾಳು ಮಾಡೋಗೋದಲ್ಲ, ಅವಳನ್ನ ಹಾಳು ಮಾಡೋಗೋದಲ್ಲ. ಪ್ರತಿಯೊಬ್ಬರು ಭೂಮಿ ತಾಯಿ ಸೇವೆ ಮಾಡಿದ್ರೆ ಅವ್ರ ಕರ್ಮ ಫಲಗಳಿಗೆ ಕಳ್ಕೊತಾರೆ 100%. ಭೂಮಿ ತಾಯಿಗೆ ಎಲ್ಲರೂ ಇದ್ದಾರೆ ಪಾಪ, ತುಂಬ ಜಮೀನುಗಳು ಇಟ್ಕೊಂಡು 1,000 ಎಕರೆ 100 ಎಕರೆ ಇದೆ ಊರಲ್ಲಿ ಜಮೀನುಗಳು, ಯಾರೂ ಮಾಡಲ್ಲ. ಜಮೀನು ಮಾಡಿದ್ರೆ ವ್ಯವಸಾಯ ಮಾಡಿದ್ರೆ ಯಾರು ಎಣ್ಣೆ ಕೊಡಲ್ಲ ಸರ್. ನೀವು ಎಲ್ಲಿದ್ರೆ ವ್ಯವಸಾಯ ಮಾಡೋನಂದ್ರೆ ನಮ್ಮ ಹುಡುಕ್ತಾ ಇದೆ, ನಮ್ಮ ಹುಡುಗರಿಗೆ 3 ಹುಡುಗರಿಗೆ ಯಾಕೆ ಕೊಡಲ್ಲ? 20 ಎಕರೆ ಇದೆ, ನೀರಾವರಿ ಇದೆ, ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಂದ್ರು ಕೊಡಲ್ಲ ಹುಡುಗಿನ. ಯಾಕೆ ಕೊಡಲ್ಲ? ಅದೇನೋ ರೈತರು ಅಂದ್ರೆ ಅಷ್ಟು ಇದು ಕಾರಣ ಇರ್ಬೇಕಲ್ಲ. ಅದಕ್ಕೊಂದೇನದು ಕಾರಣ ಅಂದ್ರೆ ರೈತರು ಏನೋ ಕಷ್ಟ, ಬೆಳೆ ಸಿಗಲ್ಲ, ಅವ್ನಿಗೆ ರೇಟ್ ಸಿಗಲ್ಲ, ಯಾವಾಗಲೂ ಲಾಸೇ ಆಗ್ತಾ ಇರ್ತಾನೆ ಅವನು. ಯಾವಾಗಲೂ ನಿಶ್ಚಿತವಾದ ಆದಾಯ ಇಲ್ಲ, ಪರ್ಮನೆಂಟ್ ಆದಾಯ ಇಲ್ಲ. ಬೆಂಗಳೂರಲ್ಲಿ ಆದ್ರೆ ಸಾಫ್ಟ್ವೇರ್, ಒಂದು ಪೇ ಸ್ಲಿಪ್ ಕಳಿಸ್ಬಿಟ್ಟೆ ನೀವು ಯಾವ್ದಾದ್ರು ಡೂಪ್ಲಿಕೇಟ್ ಆದ್ರೆ ಒಂದು 80,000 1 ಲಕ್ಷದ್ದು. ಈಗೆಲ್ಲ ಏನಿಲ್ಲ, ಒರಿಜಿನಲ್ ಬೇಕು ಅಂತೇನಿಲ್ಲ, ನಾವು ಫೋಟೋ ಕಳಿಸ್ತೀವಿ ಹುಡುಗಂದು. ಏನ್ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್, ಎಷ್ಟು ಸಂಬಳ ಅಂತಾರೆ, ಆ ಪೇ ಸ್ಲಿಪ್ ಕಳಿಸಿ ಅಂತಾರೆ. ಪೇ ಸ್ಲಿಪ್ ಯಾವಾಗ ಡೂಪ್ಲಿಕೇಟ್ ಒಂದು 80,000 ಕಳಿಸ್ಬಿಟ್ರೆ ನೀನು ಓಕೆ ನಿಮ್ಗೆ? ಹೌದು, ನಿನ್ನೆ ಒಬ್ಬ ಮೊನ್ನೆ ಹುಡುಗ ಹುಡುಗ ಬಂದ ತುಮಕೂರು ಹುಡುಗ ಸರ್, ಮದುವೆ ಆಗ್ತಲ್ಲ ಏನ್ ಸರ್ ಮಾಡೋದು, ಯೂಟ್ಯೂಬ್ ಅಲ್ಲಿ ಏನಾದ್ರೂ ಐಡಿಯಾ ಹೇಳಿ ಸರ್ ಅಂದ. ಯೂಟ್ಯೂಬ್ ಐಡಿಯಾ ಏನ್ ಮಾಡ್ತಾ ಇದೀಯ ಅಂದೆ. ಸರ್ ವ್ಯವಸಾಯನ ಸರ್ ಮಾಡೋದು, ರೇಷ್ಮೆ ಮಾಡ್ತೀನಿ ಸ್ವಲ್ಪ, ಎಲ್ಲ ಮಾಡ್ಕೊಂಡಿದ್ದೀನಿ, ಯಾರೂ ಕೊಡ್ತಾ ಇಲ್ಲ ಸೊಸ ಸರ್. 28 ವರ್ಷ ಆಗೋಯ್ತು, 29 ಬೀಳ್ತಾ ಇದ್ದಾರೆ, ನನಗೇನು ಸರ್ ಮಾಡೋದು ಅಂದ. ಒಂದು ಕೆಲಸ ಮಾಡೋ, ನೀನು ಅಲ್ಲಿದ್ದರೆ ಕೊಡಲ್ಲ ಊರಲ್ಲಿ, ನೀವೆಲ್ಲಾದರೂ ಬೆಂಗಳೂರಿಗೆ ಕೆಲಸ ಕೊಡಿಸ್ತೀನಿ, ಗೊತ್ತಿರೋ ಕಡೆ ಕೊಡಿಸ್ತೀನಿ, ಒಂದು 6 ತಿಂಗಳಿರೋ ಮದುವೆ ಮಾಡಿಕೊಂಡು ಹಂಗೆ ರೈಟ್ ಹೇಳಿ ವಾಪಸ್ ಮತ್ತೆ ಬೆಂಗಳೂರು ಊರಿಗೆ ಅಂದೆ. ಒಳ್ಳೆ ಐಡಿಯಾಸ್, ಎಲ್ಲಾದರೂ ಕೆಲಸ ಕೊಡ್ತೀನಿ ಸರ್, ಹಂಗೆ ಮಾಡ್ತೀನಿ ಅಂದ ಅವನು. ವಾಪಸ್ ಊರಿಗೆ ಬಂದರೆ ಹುಡುಗಿ ಗಲಾಟೆ ಮಾಡೋದು? ಏನಕ್ಕೆ ಮಾಡ್ತಾರೆ ಸರ್, ಮದುವೆ ಆದಮೇಲೆ? ಮದುವೆ ಆದಮೇಲೆ ಮುಗೀತು ಅಷ್ಟೇ, ನನಗೆಲ್ಲ ಆಗ್ತಾ ಇಲ್ಲ, ಬೆಂಗಳೂರಲ್ಲಿ ನಡಿ ಅಂದರೆ ಬರ್ತಾರೆ. ಏನು ಮಾಡ್ತಾರೆ ಸರ್ ಇದೇ ಕೆಲಸ? ನಾನು ನಮ್ಮ ಮದುವೆ ಆದಮೇಲೆ ಬೆಂಗಳೂರಿಗೆ ಕರ್ಕೊಂಬಂದೆ. ನಾನು ನಮ್ಮ ಅತ್ತೆ ಮನೇಲಿ ಹಿಂಗೆ ಹೇಳಿದ್ದು, ಊರಲ್ಲಿದ್ದರೆ ಕೊಡಲ್ಲ ಅಂದ್ರೆ ನಮ್ಮ ಅತ್ತೆಯವರು, ನಮ್ಮ ಅತ್ತೆ ಇಬ್ಬರು ಕೊಡಲ್ಲ ಅಂದರು, ನೀನು ಬೆಂಗಳೂರಿಗೆ ಹೋಗಿದ್ರೆ ಹುಡುಗಿನ ಕೊಡ್ತೀವಿ ಅಂದ್ರೆ. ಆವಾಗಲೇ ಯಾವಾಗ? ಒಂದು 15-20 ವರ್ಷದಿಂದ. ಹ್ಞೂ, 25 ವರ್ಷ ಸರ್. 25 ವರ್ಷದಿಂದ ಹಿಂದೆನೆ ನೀನು ಬೆಂಗಳೂರಿಗೆ ಹೋಗಿದ್ರೆ ಕೊಡ್ತೀವಿ, ಊರಲ್ಲಿ ನೀವು 3 ಜನ ಅಂತ ಬಂದಿರಿದ್ರೆ ಇರೋದು 1 ಎಕರೆ 2 ಎಕರೆ ಕೊಡಲ್ಲ ನಾವು. ಹ್ಞೂ, ನಾನು ಪ್ರಾಮಿಸ್ ಮಾಡಿ ಬೆಂಗಳೂರಿಗೆ ಹೋಗ್ತೀನಿ ಅಂತ ಮದುವೆ ಮಾಡ್ಕೊಂಡೆ. ಮಾಡ್ಕೊಂಡು ಬಂದೆ ಬೆಂಗಳೂರಿಗೆ,
ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟು ಬಿಡ್ರಿ. ಕರೆಂಟ್ ಇಲ್ಲದಿರ ಮನೆಯಲ್ಲಿದ್ದು ಒದ್ದಾಡಿ ಏನೂ ಇಲ್ಲ, ಇಬ್ರಿಗೂ ಕೆಲಸ ಇಲ್ಲ. ನಾನು ಹುಡುಕಾಡ್ಕೊಂಡು ಲ್ಯಾಬಲ್ಲಿ ಕೆಲಸ ಮಾಡ್ತಿದ್ದೆ, ಆರ್ ಕೆ ಲ್ಯಾಬಲ್ಲಿ. ಅಲ್ಲಿ ಹೋಗ್ತಿದ್ದೆ, 500 ರೂಪಾಯಿ ಸಂಬಳ, ಬಾಡಿಗೆನೇ 250 ಕಟ್ಟಬೇಕು. ಈ ಕಷ್ಟ ಆಗೋಯ್ತು. ಸ್ವಲ್ಪ ದಿವಸ ಇದ್ಬಿಟ್ಟು ಬೇಜಾರಾಗಿ ನಮ್ಮ ಹೆಂಗಸರನ್ನು ಕೆಲಸಕ್ಕೆ ಸೇರಿಸಿದೆ. ನಾನು ಅವಳನ್ನ ಓದಿಸ್ತೀನಿ ಅಂತ ಕರ್ಕೊಂಬಂದೆ ಬೆಂಗಳೂರಿಗೆ. ಅವ್ರು ಓದ್ತಿದ್ರು? ಹ್ಞೂ, ಓದಿಸ್ತೀನಿ ನಿನಗೆ, ಡಿಗ್ರಿ ಮಾಡಿಸ್ತೀನಿ. ನಾನು ಹೆಂಗೆ ಓದಿಲ್ಲ, ಏನಾದರೂ ಡಿಗ್ರಿ ಮಾಡು, ಎಲ್ಲಾದರೂ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಂಬಿಟ್ರೆ ಲೈಫ್ ಲಾಂಗ್ ನಿನ್ನ ಸಂಬಳ ತಿನ್ಕೊ ನಾನು ಬದುಕ್ಬೋದು ಅಂತ ಬಂದೆ. ಏನು ಸ್ಕೀಮ್ ಸರ್? ಸ್ಕೀಮ್ ನಾನು ಹಂಗಾಕಿದ್ರೆ ಚೆನ್ನಾಗಿ ಓದ್ತಿದ್ರು ಅವರು. ನನಗೆ ಓದಿ ಬರಲ್ಲ, ಇವಳು ಓದಿಸ್ಬಿಟ್ಟು ಗೌರ್ಮೆಂಟ್ ಕೆಲಸ ಸೇರಿಸ್ಬಿಟ್ರೆ ಒಳ್ಳೆ ಆರಾಮ ಇರ್ಬೋದು, ಆರಾಮ ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಪ್ಲಾನ್ ಮಾಡ್ಕೊಂಡು ಕರ್ಕೊಂಬಂದೆ. ಸ್ವಲ್ಪ ದಿವಸ ನಮ್ಮ ಕಷ್ಟ ಸಿಕ್ಕಾಬಟ್ಟು ಆಯಿತು. ಅಲ್ಲೆಲ್ಲ ಫೀಸ್ ಕಟ್ಟಬೇಕು, ಆಗಲ್ಲ, ಕ್ಯಾಲೇಜ್ಗೆ ಹೋಗಬೇಕು. ಈ ಬೆಂಗಳೂರು ಬಂದ ತಕ್ಷಣ ಗೊತ್ತಾಗ್ಬಿಡ್ತಲ್ಲ, 1 ರೂಪಾಯಿ ಮಕ ನೋಡಿದೀವಿ ಅಂದರೆ ಏನೂ ಓದಲ್ಲ. ಆಮೇಲೆ ತುಂಬ ಜನ ಲೈಫ್ ಹಿಂಗೆ ಸರ್ವನಾಶ ಆಗಿದೆ. ದುಡ್ಡು ಕೈ ಕಾಸು ಬರೋಕ್ಕೆ ಸ್ಟಾರ್ಟ್ ಆದರೆ ವಿದ್ಯೆ ಬುಕ್ಕೆ ಮುಟ್ಟಲ್ಲ ನಿಮಗೆ. ಬುಕ್ ನಮ್ಮದೆಲ್ಲ ಹಂಗೆ ಆಗಿದ್ದು, ಬುಕ್ಕೇ ತಿರುಗಿಸೋಕ್ಕಾಗಲ್ಲ, ಕಾಸು ಕಾಸು ಅಂತ ಹಂಗೆ ಓಡೋಗ್ತಾ ಇರ್ತೀವಿ. ಹಂಗಾಗೋಯ್ತು, ಕರ್ಕೊಂಬಂದು ಅವ್ರನ್ನು ಇದು ಮಾಡಿ ಲಾಸ್ಟ್ಗೆ ಹಂಗೆ ಹಿಂಗೆ ಅದು ವಾಪಸ್ ಮತ್ತೆ ಕರ್ಕೊಂಡೋದ ಊರಿಗೆ. ಆಗಲಿಲ್ಲ, ಇರೋಕ್ಕಾಗಲಿಲ್ಲ, ಬಾಡಿಗೆ ಜೀವನ ಮಾಡೋಕ್ಕಾಗಲಿಲ್ಲ, ಕಷ್ಟ ಆ ಕಾಲದಲ್ಲೇ ವಾಪಸ್ ಕರ್ಕೊಂಡೋದೆ ಊರಲ್ಲಿ. ಬಿಟ್ಟೆ ಸ್ವಲ್ಪ ದಿವಸ ಊರಲ್ಲಿ ವ್ಯವಸಾಯ ಮಾಡಿಸ್ದೆ, ಏನೇನೋ ಮಾಡಿದೆ ಅಲ್ಲಿ. ಅಲ್ಲಿ ಹಳ್ಳಿಯವರೇ, ನಮ್ಮ ಹಳ್ಳಿ ಹಳ್ಳಿಯವರೇ. ಹಳ್ಳಿಯವ್ರು ಏನು ಕೊಡಲ್ಲ ಸರ್? ಕೊಡಲ್ಲ, ಸಿಟಿಯವ್ರ ಹಳ್ಳಿಗೆ ಬಿಟ್ಟು ಹಾಕಿ. ಹಳ್ಳಿಯವ್ರು ಕೊಡೋದಿಲ್ಲ, ನೀವು ಬೆಂಗಳೂರಲ್ಲಿ ಇದ್ರೆ ನಿಮ್ಗೆ ಏನು ಕೊಡೋದಿಲ್ಲ, ಅಂತ ಕೊಡೋದೇ ಇಲ್ಲ. ಮತ್ತೆ ರೈತರು ಏನು ಮಾಡೋದು ಮುಂದೆ? ಎಲ್ಲರೂ ಬೆಂಗಳೂರು ಬರಬೇಕು, ಅಲ್ಲೇನು ಬೆಳೆಯೋದು, ಮದುವೆ ಆಗಬೇಕು. ಬೆಂಗಳೂರಲ್ಲಿ ಬೆಳೆಯ ಬೆಂಗಳೂರಲ್ಲಿ ಬೆಳೆಯೋದೇನಿಲ್ಲ, ಆರಾಮಾಗಿತ್ತಳ ನಮ್ಮ ಹುಡುಗಿ, ಕೊಡೋಣ ಇಲ್ಲಾಂದ್ರೆ ಕೊಡೋದು ಬೇಡ ಅಂತ. ಮತ್ತೆ ಈ ಜೋಳ ಕಬ್ಬು ಯಾವ ಎಲ್ಲ ಹೋಯ್ತದ ನೆಕ್ಸ್ಟ್ ಎಲ್ಲ ಇವೆಲ್ಲ ನಾವು ಇದ್ರಲ್ಲಿ ನೋಡ್ಬೇಕು. ಏನರಲ್ಲಿ ಜೂ ಅಲ್ಲಿ ಏನೋ ವ್ಯವಸಾಯ ಹಿಂಗೆ ಮಾಡ್ತಿದ್ರು. ಹ್ಞೂ, ವ್ಯವಸಾಯ ಹಂಗೆ ಮಾಡ್ತಿದ್ರು ಅವಾಗ ನಮ್ಮ ತಾತ ಮುತ್ತಾತರು. ದೇವ್ರನ್ನ ಸಿಗಲ್ಲ ರೈತರು, ಹುಡುಕಾಡ್ಬೇಕು ನೀವು. ನೆಕ್ಸ್ಟು ರೈತ ಅನ್ನೋರು ಇರೋದು ನೆಕ್ಸ್ಟ್ ಒಂದು 20 ವರ್ಷಕ್ಕೆ ರೈತರು ಇರಲ್ಲ, ಎಲ್ಲ ಕಂಪ್ನಿಗಳು ಬರ್ತವೆ, ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ವ್ಯವಸಾಯ ಮಾಡುತ್ತೆ. ಕಾರ್ಪೊರೇಟ್ಸ್ ಎಲ್ಲ ಕಾರ್ಪೊರೇಟ್. ಹೌದು, ನಾವು ಅವ್ರ ಹತ್ರ ಹೋಗಿ ಬ್ಯಾಗ್ ಇಟ್ಕೊಂಡು ಯಾವುದೋ ಇದಿಲ್ಲ, ರಿಲಯನ್ಸ್ಗಳು ಇವು ಮಾಲ್ಗಳು, ಮಾಲ್ ಹತ್ರ ರೈತರು ನಿಂತ್ಕೊಂಡು ಏನು ಅವ್ನು ಬೆಳೆದಿರೋದು ತಗೊಂಡು ಅವನೇನು ಏನು ಬೆಳೆದ್ರು ಅದು ಕೆಮಿಕಲ್ ಆಗಿ ಬೆಳೀತಾರೆ ಅದನ್ನ ತಗೊಂಬಂದು ತಿನ್ಬೇಕು. ಮತ್ತು ಅವ್ನು ಹೇಳಿದ ರೇಟು, ಅವ್ನು ಹೇಳಿದ ರೇಟ್ ಕೊಟ್ಟು ತಗೊಂಬರ್ಬೇಕು. ಈಗ ನಾವು ಅದ್ರ ಬೆಳ್ಕೊತೀವಿ, ಈಗ ಅವ್ನು ಹೇಳಿದ ರೇಟ್ ಅವ್ನು ನಾವು ಕೊಟ್ಟು ತಗೊಳ್ಬೇಕು. ಅದಾಗುತ್ತೆ, ಇನ್ನೊಂದು 20 ವರ್ಷಕ್ಕೆ ನೋಡ್ಕೊಂಡಿರಿ, ಇನ್ನೊಂದು ಜನ್ರೇಷನ್ ಮುಗಿಯೋದಕ್ಕಾಗುತ್ತೆ. ಜನ್ರೇಷನ್ ಮುಗಿಯೋದಕ್ಕೆ ರೈತನೇ ಇರಲ್ಲ. ಗುಲಾಬಿ ಗುಲಾಮ ನಿನ್ನ ಪ್ರೀತಿಗೆ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.